ಏ ಸ್ವಾಮಿ, ಬ್ರಹ್ಮಚಾರಿ ಅಂತೆ ಬ್ರಹ್ಮಚಾರ್ಯ, ನೀನ್ ಬಾಯಿ ಬಣ್ಣಕ್ಕ ಏನ್ಲ ಬ್ರಹ್ಮಚಾರ್ಯ, ಅದೇನ ಪಾಪ ಅಂದಲ್ಲ ಪಾಪ, ಅದೆಲ್ಲಿ ತೋರ್ಸು, ಅದೆಲ್ಲದೆ ಅಂತ ತೋರಿಸ್ಬಿಟ್ರೆ ನಮ್ಮ ಮನೆ ಪಂಕುನ್ ಕರೆದು ಬಿಟ್ಟು ಉಜ್ಜಿ ಉಜ್ಜಿ ತೊಳ್ಸೇನು. ನೀನ್ ಸುಮ್ನೆ ಇರ್ಲಾರ್ದೆ ನನ್ನ ನನ್ನ ಹೆಂಡ್ರನ್ನ ದೂರ ಮಾಡಕ್ ನೋಡ್ಬೇಡ ನೀನು. ಏ ರುದ್ರ, ಏನ್ ಮಾತಾಡ್ತಿದ್ಯಾ, ಮುಸಿ ಬಾಯಿ ಮುಚ್ಕೊಂಡಿರು. ಏ ಇನ್ನೇನಪ್ಪಯ್ಯ ಇನ್ನೇನು, ನಾನು ನನ್ನ ಹೆಂಡ್ರು ಸೇರ್ಕೊಂಡು ಹನಿ ಮುನ್ಗೆ ಹೊಂಟಿದೀವಿ, ಆಟೋದ್ಗೆ ಈ ವಯ್ಯ ಬಂದ್ಬಿಟ್ಟು ಕಡ್ಡಿ ಎಲ್ಲ ಆಡಿಸ್ಬಿಟ್ಟು ನಮ್ಮನ್ನ ವನವಾಸ ಕಳ್ಸಕ್ ನೋಡ್ತಾವ್ನೆ. ಆಯ್ತಲ್ಲಪ್ಪಯ್ಯ, ನನ್ ಕೈಲಿ ಆಯ್ತಾಯ್ಲ. ನಿಂತ್ಕೊಳ್ಳಿ ಬಾಬಾ, ಸಂಸ್ಬಿಡಿ ಬಾಬಾ, ಇವನ್ ಹಂಗೆ ಯಾವಸಿ. ಆಹಾ, ಅಲಿಮೂನ್ ಅಂತ ಅಲಿಮೂನು. ಬಾಬಾ ಹೇಳದ್ಮೇಲೆ ಮುಗೀತು, ಅಲಿಮೂನು ಇಲ್ಲ ಏನೂ ಇಲ್ಲ, ನಮ್ಮನೆಯಾಗೆ ನುಣ್ಬಿಟ್ರೆ ಇನ್ಯಾರು ಪಾಪ ಮಾಡೋರೆ ಹೇಳು. ನೀನು ಮೊದಲನೇ ಹೆಂಡ್ತಿಗೆ ನೀನು ಅನ್ಯಾಯ ಮಾಡೇ ಇಲ್ವಾ? ನೀ ಮಾಡಿರೋ ಪಾಪ ಈಗ ಈ ಮಗ ತೊಳಿಬೇಕಾಗಿದೆ. ಅದೇನಾದ್ರು ತೊಳಸ್ಕಪ್ಪಯ್ಯ, ಅದಕ್ಕೆ ನನ್ ಗ್ರೀಸ್ ಮೀನ ಯಾಕೆ ಬೇಕು? ಏಯ್, ನಿನ್ನ ಪಾಪ ನಿನ್ ಹೆಂಡ್ರಿ ತೊಳಿದೆ, ಇನ್ನ ನಾನು ಬರ್ಲ? ಅವೆಲ್ಲ ನಮ್ಗೆ ಗೊತ್ತಾಯ್ಕಿಲ್ಲ, ನಾನು ನಿಮ್ ಮುಂದೆ ಹೋಗ್ಬೇಕು. ಆಟಯ್ಯ, ಅವೆಲ್ಲ ಆಗಕ್ಕಿಲ್ಲ, ಬಾಬಾ ಹೇಳದ್ಮೇಲೆ ಮುಗೀತು, ನೀನ್ ಎಲ್ಲೂ ಹೋಗಂಗಿಲ್ಲ. ಬಂ ಬಂ ಬೋಲೇನಾಥ್, ಬಂ ಬಂ ಬೋಲೇನಾಥ್. ಈಗ ಮುಖ್ಯವಾದ ವಿಚಾರ, ನಿಮ್ಮ ಸೊಸೆಯನ್ನು ಬಹಳ ಜಾಗ್ರತೆಯಿಂದ ನೋಡ್ಕೊಳ್ಳಿ. ಊಟ ಉಪಚಾರದ ಬಗ್ಗೆ ಚೆನ್ನಾಗಿ ಗಮನ ಕೊಟ್ಟು ನೋಡ್ಕೊಳ್ಳಿ. ಹೆಣ್ಣು ಯಾರೇ ಆಗಿರಲಿ, ಮನೆಯಲ್ಲಿ ಎಲ್ಲರೂ ಕೂಡ ಅವಳನ್ನು ಚೆನ್ನಾಗಿ ಗೌರವದಿಂದ ನಡೆಸ್ಕೊಳ್ಳಿ. ಹೆಣ್ಣಿಗೆ ಅವಮಾನವಾದ ಸ್ಥಳದಲ್ಲಿ ಒಂದು ಗರಿಕೆಯು ಕೂಡ ಚಿಗುರೋದಿಲ್ಲ. ಇನ್ನು ಮಗು ಹುಟ್ಟದ, ಏ ತಿಳಿತೇನ ಮೂರ್ಖ, ಈಗಲಾದ್ರೂ ಹೆಣ್ಣನ್ನು ಗೌರವದಿಂದ ನೋಡ್ಕೊಳ್ಳೋದನ್ನ ರೂಢಿಸ್ಕೋ. ಕೇಳಿಸ್ಕೊಂಡ್ಯ ಪಾರ್ವತಿ, ಎಂತ ಮಾತು ಹೇಳ್ಬಿಟ್ರು ಬಾಬಾ. ಬಾಬಾ ದಿಟ್ಟವಾಗ್ಲು, ಅದ್ಯಾವ್ರೆ ನಿಮ್ಮನ್ನ ನಮ್ಮನೆಗೆ ಕಳ್ಸವನೆ? ನಿಮ್ಮಂಥ ಪುಣ್ಯಾತ್ಮರು ನಮ್ಮ ಮನೆಗೆ ಬಂದಾಗ ನೀವು ಖಾಲಿ ಕೈನಾಗ ಹೋಗೋದು ಸಂದಾಕಿರಕ್ಕಿಲ್ಲ. ಇದನ್ನ ಒಪ್ಸ್ಕೋಬೇಕು. ನಾನು ಬರಿಗೈಲೆ ಬಂದ ಮೇಲೆ ಬರಿಗೈಲೆ ಹೋಗ್ತೀನಿ, ಬಂದ ಕೆಲಸ ಆಗಿದೆ, ನಾನಿನ್ನು ಹೊರಡ್ತೇನೆ. ಒಳ್ಳೇದಾಗ್ಲಿ ನಿಮಗೆಲ್ಲ. ನಿಮ್ಮ ಪಾಪಗಳಿಗೆ ಪ್ರಾಯಶ್ಚಿತವಾಗಿ ಈ ಮನೆಗೆ ಒಂದು ಮಗು ಬಂದೇ ಬರುತ್ತೆ. ಪ್ರೀತಿಯ ಕಣ್ಣಿಗೆ ನಾನು ನೀನು ಗೌರಿ ಶಂಕರ. ಅರೆ ಮಾತೇವೆ, ಬನ್ನಿ ಬನ್ನಿ ಬನ್ನಿ. ಪಾರ್ವತಿಯನ್ನು ಸಿಂಗರಿಸಬೇಕೆಂದೇ ನಾವು ಬಂದಿದ್ದು, ಇದನ್ನೆಲ್ಲ ನಾವು ಮಾಡುತ್ತೇವೆ. ಏನು ಅಕ್ಕನಿಗೆ ದೇವಿಯಿಂದ ಅಲಂಕಾರವೇ? ಯಾಕೆ ಮಾಡಬಾರದೇನು? ನೀವಿಬ್ಬರೂ ನಮಗೆ ಸಹಾಯ ಮಾಡಿ. ಪಾರ್ವತಿ ಈಗ ನಮ್ಮ ಗೆಳತಿಯೂ ಹೌದು. ಶಿವನಿಗೆ ಮಡದಿಯಾದ ಮೇಲೆ, ಕೈಲಾಸಕ್ಕೆ ಬಂದ ಮೇಲೆ ಇವಳು ದೇವಿ ಅಲ್ಲವೇ? ಏನು ಹಾಗೆ ನಿಂತು ಬಿಟ್ಟಿರಲ್ಲ, ಆರಂಭ ಮಾಡೋಣವೇ? ಪಾರ್ವತಿ ನಿನಗೇನು ಅಭ್ಯಂತರ ಇಲ್ಲವೇ? ಖಂಡಿತವಾಗಿಯೂ ಇಲ್ಲ, ಧಾರಾಳವಾಗಿ ಮಾಡಿ.
ಚೂಡ ಶಿವ ಶಂಕರ ಪಾರ್ವತಿ ರಮಣ ನಿನಗೆ ನಮೋ ನಮೋ. ಚಂದ್ರಚೂಡ ಶಿವ ಶಂಕರ ಪಾರ್ವತಿ ರಮಣ ನಿನಗೆ ನಮೋ ನಮೋ. ಚಂದ್ರಚೂಡ ಶಿವ ಶಂಕರ ಪಾರ್ವತಿ ರಮಣ ನಿನಗೆ ನಮೋ ನಮೋ. ಸುಂದರ ತಾರ ಏನ್ ಸೂರ್ಯ, ಆರಾಮಾಗಿ ರಿಲ್ಯಾಕ್ಸ್ ಆಗ್ತಿದ್ಯಾ? ಯಾವುದು ಡ್ಯೂಟಿ ಇಲ್ವಾ? ಡ್ಯೂಟಿ ಇದ್ದಿದ್ರೆ ರಂಗನಾಥ್ ಸ್ವಾಮಿಗಳ ತರ ನಾನು ಯಾಕೆ ಮಲ್ಕೊಂಡು ರಿಲ್ಯಾಕ್ಸ್ ಮಾಡ್ತಾ ಇದ್ದೆ? ಮಗಂದು ಟೈಮೇ ಸರಿ ಇಲ್ಲ. ಯಾಕೋ, ಏನಾಯ್ತು? ಅಪ್ಪನ ಡಿಸ್ಚಾರ್ಜ್ ಮಾಡಿ ಮನೆ ಕರ್ಕೊಂಬಂದಾಯ್ತಲ್ವಾ, ಈಗ ಅವ್ರು ಹೇಗಿದ್ದಾರೆ? ಅಪ್ಪನ ಡಿಸ್ಚಾರ್ಜ್ ಮಾಡ್ಕೊಂಡು ಮನೆ ಕರ್ಕೊಂಬಂದ್ಮೇಲೆ ಆರಾಮಾಗೇ ಇದ್ದಾರೆ. ಅವ್ರನ್ನ ಚೆನ್ನಾಗಿ ನೋಡ್ಕೋಬೇಕು ಅಂತ ಡಾಕ್ಟ್ರ್ ಹೇಳ್ಬಿಟ್ಟಿದ್ದಾರೆ ಕಣೋ. ಮಗನ ಕೈಯಲ್ಲಿ ಒಂದು ರೂಪಾಯಿ ನಿಲ್ತಾ ಇಲ್ಲ ಅಲ್ಲೋ. ಕಾರ್ ಬೇರೆ ಮಾರ್ಬಿಟ್ಟೆ, ಇವಾಗ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಾನೆ. ನನಗೂ ಆ ವಿಷಯ ಕೇಳಿ ತುಂಬ ಬೇಜಾರಾಯಿತು ಕಣ. ಆ ಕಾರ್ ರೆಡಿ ಮಾಡ್ಸೋಕ್ಕೆ ಎಷ್ಟೆಲ್ಲ ಖರ್ಚು ಮಾಡಿದೆ, ಎಲ್ಲ ವೇಸ್ಟ್ ಆಗೋಯ್ತು. ಅದು ಸರಿ ಮಾಡಿಸಿದ್ದಕ್ಕೆ ಸರಿಯಾದ ಟೈಮ್ಗೆ ಆಪ್ರೇಷನ್ಗೆ ದುಡ್ಡು ಸಿಕ್ಕಿದ್ದು. ಆದರೆ ಇವಾಗ ಡ್ಯೂ ಕಟ್ಟಬೇಕು, ಬಡ್ಡಿ ಕಟ್ಟಬೇಕು. ಆ ಫೈನಾನ್ಸ್ ಆಫೀಸಿಂದ ಫೋನ್ ಮೇಲೆ ಫೋನ್ ಮಾಡ್ತಾಯಿದಾರ. ಅವ್ನು ಮೊದಲೇ ಕ್ರ್ಯಾಕು ಕಣ, ಬಡ್ಡಿ ಕಟ್ಟದೆ ಇರೋ ಸುಮ್ಮನೆ ಇರ್ತಾನ? ನೀನು ನೋಡ್ರ, ಅವನ ಹತ್ರನೂ ಗಲಾಟೆ ಮಾಡ್ಕೊಂಬಂದಿದ್ಯಾ. ಬರೀ ಗಲಾಟೆ ಅಲ್ಲ, ಮುಗಿಸ್ಬಿಡ್ತಾ ಇದ್ದೆ. ನನ್ನ ಮಗಂದು ಆಯಸ್ ಗಟ್ಟಿ ಇತ್ತು, ಬದುಕೊಂಬಿಟ್ಟ ಅವನು. ಅವ್ನು ಸರಿ ಇಲ್ಲ ಸೂರ್ಯ, ಯಾವ ಟೈಮಲ್ಲಿ ಏನು ಮಾಡ್ತಾನೋ ಗೊತ್ತಿಲ್ಲ. ಅವನು ನಂಬೆ ನಾವೆಲ್ಲ ಕಾರ್ ಓಡಿಸ್ತಾ ಇರೋದು ಸೂರ್ಯ. ನೀನು ಸ್ವಲ್ಪ ತಾಳ್ಮೆಯಿಂದ ಇರಬೇಕಿತ್ತು. ನಾನು ಯಾರು ನಂಬ ಕಾರ್ ಓಡಿಸ್ತಾರ ಕಣೋ, ನನ್ನ ಮೇಲೆ ನನಗೆ ನಂಬಿಕೆ ಇದೆ. ಅವನ್ನ ಎದುರಾಕೊಂಡು ನಾವು ಹೇಗೋ ಈ ಕೆಲಸ ಮಾಡೋಕ್ಕಾಗುತ್ತೆ? ಅವನು ನಂಬ್ಕೊಂಡು ನಾವು ಜೀವನ ಮಾಡ್ತಾ ಇಲ್ಲ ಅಂತಂದಮೇಲೆ ಅವನಿಗೆ ಎದುರುಕೊಂಡು ನಾನು ಜೀವನ ಮಾಡಲ್ಲ ಕಣ. ಸರಿ ಬಿಡಪ್ಪ, ನಿನ್ಗೆ ಎಷ್ಟು ಹೇಳಿದ್ರು ಅರ್ಥ ಮಾಡ್ಕೊಳಲ್ಲ. ಸೂರ್ಯ, ಅದು ನಿನ್ನ ಕಾರ್ ಅಲ್ವಾ? ಏಯ್ ಹೌದು ಕಣೋ, ನಂದ ಕಾರ್ ಅದು. ಇವ್ರಿಗೆ ನನ್ನ ಕಾರ್ ಮಾರಿದ್ದು. ಹೌದಾ? ಹಾಂ. ಇವ್ರು ಯಾಕೆ ಇಲ್ಲಿ ಬರ್ತಾ ಇದಾರೆ? ಸರ್ ನಮಸ್ಕಾರ. ಸರ್ ನಮಸ್ಕಾರಪ್ಪ, ಹೇಗಿದ್ಯಾ? ಚೆನ್ನಾಗಿದ್ದೀನಿ ಸರ್, ಆರಾಮಾಗಿದ್ದೀನಿ. ಏ ಚೇತನ, ಇವ್ರಿಗೆ ಕಣೋ ನನ್ನ ಕಾರ್ ಮಾರಿದ್ದು. ಟೈಮು ಕರೆಕ್ಟಾಗಿ ದುಡ್ಡು ಕೊಟ್ಟು ಅಪ್ಪನ್ನ ಬಚಾವಾಗ್ಬಿಟ್ರಿ ಇವರೇ. ನಾನೇನು ದೊಡ್ಡ ಕೆಲಸ ಮಾಡಿದೆ ಅಂತ ನೀನು ಎಲ್ಲರಿಗೂ ಹೇಳ್ಕೊಡ್ತಿದ್ಯಪ್ಪ. ನಾನು ನಿನ್ನ ಕಾರ್ ತೊಗೊಂಡೆ ಅಷ್ಟೇ. ಇಲ್ಲ ಸರ್, ನನ್ನ ಕೈಯಲ್ಲಿ ನೀವು ಒಂದೇ ಒಂದು ಸೈನು ಮಾಡಿಸ್ಕೊಳ್ದೆ ದುಡ್ಡು ಕೊಟ್ಬಿಟ್ರಲ್ಲ, ಅದಕ್ಕಿಂತ ಇನ್ನೇನು ಬೇಕು ಸರ್? ಅಲ್ಲಣ್ಣ, ಎಮರ್ಜೆನ್ಸಿ ಅಂದಾಗ ಫಾರ್ಮಾಲಿಟೀಸ್ ಎಲ್ಲ ನೋಡೋಕ್ಕಾಗತ್ತಾ? ಹೌದು, ಅಪ್ಪ ಹೇಗಿದ್ದಾರೆ? ಈಗ ಹುಷಾರಾಗಿದೆ ಸರ್, ಡಿಸ್ಚಾರ್ಜ್ ಮಾಡಿಸಿ ಮನೆ ಕರ್ಕೊಂಬಂದಿದ್ದೀವಿ. ಅವತ್ತು ಕಾರ್ದು ಡಾಕ್ಯುಮೆಂಟ್ಸ್ ಕೊಡ್ತೀನಿ ಅಂತ ಹೇಳಿದ್ದೆ. ಸರ್ ರೆಡಿ ರೆಡಿ ಇದೆ ಸರ್, ಕೊಟ್ಟೆ ಕೊಟ್ಟೆ ನಿಮಿಷ. ನೋಡಿ ಸರ್, ಇದರಲ್ಲಿ ಕಾರ್ದು ಎಲ್ಲ ಡಾಕ್ಯುಮೆಂಟ್ಸ್ ಇದೆ. ಕಾರ್ ಇನ್ಶೂರೆನ್ಸ್ ಇನ್ನೂ ಒಂದು ವರ್ಷ ಇದೆ ಸರ್, ನೋಡ್ಕೊಂಬಿಡಿ ಸರ್ ಒಂದ್ಸರಿ. ನೋಡಿ ಸರ್, ಇನ್ಶೂರೆನ್ಸು ಇನ್ನೂ ಒಂದು ವರ್ಷ ಇದೆ ಸರ್. ಹಾಂ, ಓಕೆನಾ? ಓಕೆ ಬಾ. ಎಂದಿ ಇದರಲ್ಲಿ ಒಂದು ಸೈನ್ ಹಾಕಿ ಕೊಟ್ಬಿಡಪ್ಪ. ಸರ್ ಪೆನ್ನು ಇದರಲ್ಲಿ ಇಟ್ಟಿದ್ದೀನಿ. ಇದೆ ಸರ್, ಇಲ್ಲೇ ಇದೆ ಪೆನ್. ಒಂದು ಸೈನ್ ಹಾಕಿ ಕೊಟ್ಬಿಡಪ್ಪ. ಸರ್ ಸೆಂಟಿಮೆಂಟು, ಅಲ್ಲೇ ಹೋಗಿ ಸೈನ್ ಮಾಡ್ತೀನಿ ಸರ್. ರೇಣುಕೆ, ನಾವಿಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದೇವೆ ಎನ್ನುವ ಚಿಂತೆಯಲ್ಲಿದ್ದರೆ ನೀನು ನಗುತ್ತಿರುವಯ್ಯ. ಚಮದಗ್ನಿ, ನಾನು ಎಲ್ಲಮ್ಮಳನ್ನು ನೋಡಿ ನಗುತ್ತಿದ್ದೆ ಅಷ್ಟೇ. ಅವಳನ್ನು ನೋಡಿ ನಗುವುದಾದರೂ ಏನಿದೆ?
ಹುಡುಗರಿಗೆ ಇದೆಲ್ಲವೂ ಅರ್ಥವಾಗುವುದಿಲ್ಲ ಬಿಡು. ಅದು ನಿಜವೇ. ನೀವು ಹುಡುಗಿಯರು ಯಾವಾಗ ನಗುತ್ತೀರಿ ಯಾವಾಗ ಅಳುತ್ತೀರಿ ಎಂದು ಹೇಳುವುದೇ ಕಷ್ಟ. ಈ ಕ್ಷಣ ಇದ್ದಂತೆ ಮತ್ತೊಂದು ಕ್ಷಣ ಇರುವುದಿಲ್ಲ. ಆ ದೇವರು ಸೃಷ್ಟಿಸಿದ್ದ ಅತ್ಯಂತ ವಿಚಿತ್ರ ಪ್ರಾಣಿಗಳೆಂದರೆ ಅದು ನೀವೇ. ಆಹಾ, ನೀವೇನು ಕಡಿಮೆಯೋ? ಯಾವಾಗ ಸರಿ ಇರುತ್ತೀರಿ ಯಾವಾಗ ಕೋಪ ಮಾಡಿಕೊಳ್ಳುತ್ತೀರಿ ಎಂದು ಹೇಳಲು ಸಾಧ್ಯವೇ ಇಲ್ಲ. ಕಾರಣವಿಲ್ಲದೆ ಇನ್ನೊಬ್ಬರ ಮೇಲೆ ರೇಗಾಡುತ್ತೀರಿ. ಹುಡುಗಿಯರ ಮನಸ್ಸನ್ನು ಅರ್ಥ ಮಾಡಿಕೊಳ್ಳುವ ಗುಣವೇ ನಿಮ್ಮಲ್ಲಿಲ್ಲ. ಆ ಬ್ರಹ್ಮ ನಿಮ್ಮನ್ನೆಲ್ಲ ಅದೇನೆಂದು ಸೃಷ್ಟಿಸಿದ್ದಾನೋ ಏನೋ. ಈಗೇನು ಅರ್ಥ ಮಾಡಿಕೊಳ್ಳಬೇಕಿತ್ತು? ನಮಗೆಲ್ಲ ಬಾಯಿ ಬಿಟ್ಟು ಹೇಳಿದರಷ್ಟೇ ಅರ್ಥವಾಗುವುದು. ಈ ಹುಡುಗಿಯರ ಮನಸ್ಸನ್ನು ಅರ್ಥ ಮಾಡಿಕೊಳ್ಳುವ ವಿದ್ಯೆ ಯಾವ ವಿದ್ವಾಂಸರಿಗೂ ತಿಳಿದಿಲ್ಲ ಎನಿಸುತ್ತದೆ. ಅದೇನು ಬ್ರಹ್ಮ ವಿದ್ಯೆ ಅಲ್ಲ, ಸೂಕ್ಷ್ಮವಾಗಿ ಗಮನಿಸಿದರೆ ಎಲ್ಲರ ಮನಸ್ಸು ಅರ್ಥವಾಗುತ್ತದೆ. ಅರ್ಥ ಮಾಡಿಕೊಳ್ಳುವ ಮನಸ್ಸು ಬೇಕು ಅಷ್ಟೇ. ನನ್ನ ಸ್ನೇಹಿತರು ಎಲ್ಲೋದ್ರೋ ಏನೋ, ಮೊದ್ಲು ಹೋಗಿ ಅವ್ರನ್ನ ಕರ್ಕೊಂಡ್ಬರ್ಬೇಕು. ಅವರಾ? ಯಾಕೆ? ಇದೇನು ಇದು ಹೀಗೆ ಕೇಳ್ತಾ ಇದೆಯಾ? ಅಲ್ಲಿ ಜಮದಗ್ನಿ ಮತ್ತೆ ರೇಣುಕೆ ಇಬ್ರು ಹುಲಿ ಕೈಯಲ್ಲಿ ಸಿಕ್ಕಾಕೊಂಡಿದ್ದಾರೆ. ಅವ್ರಿಗೇನಾದ್ರೂ ಆಗೋದಕ್ಕಿಂತ ಮೊದಲು ನಾನು ಹೋಗಿ ಅವ್ರನ್ನ ಕಾಪಾಡಬೇಕು. ಅಯ್ಯೋ, ಅದೆಲ್ಲ ಏನೂ ಆಗಲ್ಲ, ಅವ್ರೀಗ ಆರಾಮಾಗಿದ್ದಾರೆ. ಒಂದ್ ವೇಳೆ ಅಪಾಯ ಇದ್ರಾದ್ರೂ ರೇಣುಕೆ ಇದ್ದಾಳಲ್ಲ, ಅವಳೆಲ್ಲ ನೋಡ್ಕೋತಾಳೆ. ರೇಣುಕೇನ? ಅಲ್ಲ ಅಲ್ಲ ಅಲ್ಲ, ಜಮದಗ್ನಿ ಜಮದಗ್ನಿ ಎಲ್ಲ ನೋಡ್ಕೋತಾನೆ ಅಂದೆ. ಅವನೇನ್ ಬರೀ ಕೈಯಲ್ಲಿ ಬಂದಿದ್ದಾನಾ? ಅವನ ಕೈಲು ಶಸ್ತ್ರ ಇದೆ, ಅಗತ್ಯ ಬಿದ್ದಾಗ ಬಳಸ್ಕೋತಾನೆ. ಆದ್ರೂ ಅಲ್ಲಿ ಅವ್ರಿಗೆ ಏನಾದ್ರೂ ಅಪಾಯ ಆಗುತ್ತೆ ಅಂತ ನನಗೆ ಭಯ ಆಗ್ತಾ ಇದೆ. ಭಯ ಯಾಕೆ? ಆ ಹುಲಿಯಲ್ಲಿಂದ ಹೋದ್ಮೇಲೆ ಅವರೇ ಬರ್ತಾರೆ. ಏಯ್, ಅವ್ರ ಎದುರುಗಡೆ ಇರೋದು ಹುಲಿ ಇಲಿ ಅಲ್ಲ. ಅಷ್ಟು ದೊಡ್ಡ ಕ್ರೂರ ಪ್ರಾಣಿ ನೋಡಿದ್ಮೇಲೇನು ಅದು ಹೇಗಿಷ್ಟು ಧೈರ್ಯವಾಗಿದೆಯಾ ಅಂತ ಅರ್ಥನೇ ಆಗ್ತಾ ಇಲ್ಲ. ಇದರಲ್ಲಿ ಅರ್ಥ ಆಗದೆ ಇರೋದೇನಿದೆ? ಅವರಿಬ್ಬರಿಗೆ ಎಲ್ಲಾ ವಿದ್ಯೆನೂ ಗೊತ್ತು. ಅಂಥದ್ರಲ್ಲಿ ಒಂದು ಹುಲಿಯಿಂದ ಬಚಾವಾಗಿ ಬರೋದು ಅಷ್ಟು ಕಷ್ಟ ಏನ ಆಗಲ್ಲ. ಮತ್ತಿನ್ನೇನು, ನಿನಗೋಸ್ಕರ ಇಷ್ಟು ಮಾಡಿಲ್ಲ ಅಂದ್ರೆ ಹಿಂಗೆ? ಆದ್ರೂ ಅವ್ರು ತಯ್ಯತಕ್ಕ ಅಂತ ಕುಡಿಯೋದ್ ನೋಡೋಕೆ ಭಾರಿ ಮಜವಾಗಿತ್ತು. ಭೂಮಿಯಲ್ಲಿರೋ ಅಷ್ಟು ಹೊತ್ತು ನಿನ್ ಬಾಲ ಮಾತ್ರ ಜಾಗ್ರತೆ. ಅದೇನಾದ್ರು ಕಾಣಿಸಿದ್ರೆ ಇದ್ಯಾವ ಜೀವಿ ಬಂತು ಅಂತ ಜನರು ಭಯ ಪಡ್ತಾರಷ್ಟೇ. ಎಲ್ಲ ಸರಿ, ಈ ಬಾಲ ಮಾತ್ರ ವೇಷ ಬದಲಾಯಿಸಕ್ಕೆ ತಯಾರಿರೋದಿಲ್ಲ ನೋಡು. ಮುಷಿಕಾ, ಹೊಟ್ಟೆ ತುಂಬಾ ತಿನ್ನದಕ್ಕೆ ಕಣ್ ತುಂಬಾ ನಿದ್ದೆ ಬರ್ತಿದೆ, ಮಲ್ಗೋಣ್ವಾ? ಗಣೇಶ, ಒಳ್ಳೆ ಮೆತ್ ಮೆತ್ತೆ ಹಾಸಿಗೆ ಇದೆ, ಬಾ ಮಲ್ಕೋ. ಗಣೇಶ, ನಾಳೆ ಬೆಳಿಗ್ಗೆ ಏನ್ ಕೆಲಸ ಮಾಡ್ಬೇಕು? ಬೆಳಿಗ್ಗೆ ಹೇಳ್ತೀನಿ, ನಿದ್ರೆ ಬರ್ತಿದೆ.
ಈ ಎಲ್ಲ ಗ್ರಂಥಗಳನ್ನು ಗ್ರಂಥಾಲಯದಲ್ಲಿ ಬೇರ್ಸಿತ್ತು. ಮಹಾನ್ ಜ್ಞಾನವನ್ನು ಕೊಡುವಂತಹ ಗ್ರಂಥಗಳು. ಆದರೂ ಸುಮಾರಷ್ಟು ಗ್ರಂಥಗಳು ನಾಶ ಆಗಿದೆ ಅಂತ ಹೇಳ್ತಿದ್ರೆ ಅಲ್ವಾ ಬುದ್ಧಿ? ಕಾಲ ಸರಿತಾ ಸರಿತಾ ಸಾವಿರಾರು ವರ್ಷಗಳಿಂದ ನಮ್ಮ ಋಷಿಮುನಿಗಳು ಕೊಟ್ಟ ಜ್ಞಾನ ಮರೆಯಾಗ್ತಾ ಹೋಗಿದೆ ಬುದ್ಧಿ. ಆದರೂ ಇಷ್ಟು ವರ್ಷಗಳ ಕಾಲ ಅದನ್ನು ಜೋಪಾನ ಮಾಡೋದು ಕಷ್ಟನೇ ಅಲ್ವಾ ಬುದ್ಧಿ? ತುಂಬ ಕಷ್ಟ ಚಾಮ. ಆದರೆ ಉಳ್ಕೊಂಡು ಬಂದಿರೋದು ಕೂಡ ಮನುಷ್ಯನ ಅಜ್ಞಾನದಿಂದ ನಾಶ ಆಗ್ತಾ ಇದೆ. ಅದು ಹೇಗೆ ಬುದ್ಧಿಗಳೇ? ಈಗ ನೋಡಿ, ಗಂಗೆ ಹಿಮಾಲಯದಲ್ಲಿ ಹರಿಯುವಾಗ ಎಷ್ಟು ತಿಳಿಯಾಗಿರುತ್ತೆ, ಶುದ್ಧವಾಗಿರುತ್ತೆ. ಅದೇ ತಗ್ಗು ಪ್ರದೇಶಕ್ಕೆ ಬರ್ತಿದ್ದ ಹಾಗೆ ಜನ ಅದನ್ನು ಉಪಯೋಗಿಸ್ಕೊಂಡು ಕಲ್ಮಶ ಮಾಡಿಬಿಡ್ತಾರೆ. ಇದು ಬರೀ ಒಂದು ಗಂಗೆಯ ಪರಿಸ್ಥಿತಿ ಅಲ್ಲ, ಎಲ್ಲ ನದಿಗಳದ್ದು ಇದೇ ಪರಿಸ್ಥಿತಿ. ಆದರೆ ಜ್ಞಾನವನ್ನು ಪಡ್ಕೊಳ್ಳೋದ್ರಲ್ಲೇ ತಪ್ಪಾಗಿದೆ ಅಂತನಾ? ಬೇರೆ ಬೇರೆ ಊರಲ್ಲಿ ಹರಿದು ಬರುವಾಗ ಆ ಊರಿನ ಕಲ್ಮಶ ಸೇರಿ ಮೂಲ ನೀರಿನ ಗುಣವೇ ಹಾಳಾಗಿರುತ್ತೆ. ಹಾಗೆ ಯಾವಾಗ ಮೂಲ ತತ್ವಕ್ಕೆ ವಿದ್ಯೆಗೆ ಬೇಡದ ಕಲ್ಮಶಗಳು ಸೇರ್ತಾವೋ ಆಗ ಅದು ಹಾಳಾಗ್ತಾ ಬರುತ್ತೆ. ಜೊತೆಗೆ ಯಾವಾಗ ತತ್ವವನ್ನು ತಪ್ಪಾಗಿ ತಿಳ್ಕೊತಾನೋ ಆಗ ತಾನು ಕೇಳೋದಲ್ಲದೆ ಎಲ್ಲರನ್ನು ಕೇಳಿಸ್ತಾನೆ. ನೀವ್ ನಮ್ಮ ಅಕ್ಕನ ಎಷ್ಟು ಚೆನ್ನಾಗಿ ನೋಡ್ಕೊಂತೀರಾ ಅನ್ನೋದ್ರ ಮೇಲೆ ನಾನ್ ನಿಮ್ ತಂಗಿನ ಹೇಗ್ ನೋಡ್ಕೊಂತೀನಿ ಅನ್ನೋದು ಡಿಸೈಡ್ ಆಗುತ್ತೆ. ನಮ್ಗಿಂತ ಒಂದ್ ಸ್ವಲ್ಪ ಒಳ್ಳೆಯವರಾಗಿ ಇಲ್ಲ ಅಂದ್ರೆ ನಾನ್ ಒಳ್ಳೆಯವನಲ್ಲ ಅಂತ ತೋರಿಸ್ಬೇಕಾಗತ್ತೆ. ಅಭಿ, ಊಟನೂ ಮಾಡಿದೆ ಯಾಕೆ ಇಲ್ಲಿ ಬಂದು ಕೂತಿದ್ಯಾ? ಅಭಿ, ಏನಾಯ್ತು ಅಂತ ನನ್ನ ಹತ್ರ ಹೇಳ್ಕೊಳ್ದಿರೋರು ಸೈಲೆಂಟ್ ಆಗ್ಬಿಟ್ಟಿಯೇನೋ. ಆದ್ಯ ಆ ಮನೇಲಿ ಚೆನ್ನಾಗಿದ್ದಾಳೆ ತಾನೆ, ಅವಳಿಗೇನು ಸಮಸ್ಯೆ ಆಗಿಲ್ಲ ತಾನೆ? ನೀವಿಬ್ರು ಯಾವಾಗ್ಲೂ ಖುಷಿಯಾಗಿರ್ಬೇಕು, ಸಂತೋಷವಾಗಿರ್ಬೇಕು ಅಂತ ಆ ದೇವ್ರನ್ನ ನಾನು ದಿನ ಕೇಳ್ಕೊಳ್ತೀನಿ ಅಭಿ. ನಿಮ್ಮಿಬ್ರಿಗೇನಾದರೂ ಆದರೆ ಅದನ್ನು ತಡ್ಕೊಳ್ಳೋ ಶಕ್ತಿ ನನಗಿಲ್ಲ. ಆದ್ಯ ಚೆನ್ನಾಗಿಲ್ಲ ಅತ್ತೆ, ಆ ಅಮ್ಮಯ್ಯ ಅವಳನ್ನ ಚೆನ್ನಾಗಿ ನೋಡ್ಕೊಳ್ತಾ ಇಲ್ಲ. ನೀನವತ್ತು ಆದ್ಯನ ಅವ್ರ ಮನೆಯಿಂದ ಕರ್ಕೊಂಡು ಬರ್ತೀನಿ ಅಂತ ಹೋದಾಗ ಆದ್ಯ ಬರಲ್ಲ ಅಂತ ಹೇಳಿದ್ಲಲ್ವ ಅಭಿ? ಅಂದ್ರೆ ಅವಳಲ್ಲಿ ನೆಮ್ಮದಿಯಾಗಿದ್ದಾಳೆ ಅಂತ ತಾನೇ ಅರ್ಥ? ಇಲ್ಲ ಅತ್ತೆ, ಅಮ್ಮಯ್ಯ ಬೇಕು ಅಂತ ಅವಳನ್ನ ಚೆನ್ನಾಗಿ ನೋಡ್ಕೊಳ್ತಾ ಇಲ್ಲ. ಬೇಕು ಅಂತಂದ್ರೆ? ಇಲ್ಲಿ ಶ್ರಾವಣಿ ನೆಮ್ಮದಿಯಾಗಿಲ್ವಲ್ಲ, ಅದಕ್ಕೆ ಅವನು ಬೇಕಂತ ಆದ್ಯಂಗೆ ಟಾರ್ಚರ್ ಕೊಡ್ತಾ ಇದ್ದಾನೆ. ಟಾರ್ಚರ ಅಲ್ಲ ಅಭಿ, ಶ್ರಾವಣಿ ನಮ್ಮ ಮನೇಲಿ ಎಷ್ಟು ಖುಷಿ ಖುಷಿಯಾಗಿ ಓಡಾಡ್ಕೊಂಡಿದ್ದಾಳೆ. ಅವಳ ಇಷ್ಟದ ಪ್ರಕಾರ ಅವಳ ದೊಡ್ಡಪ್ಪನ ನಮ್ಮನೇಲೇ ಕರ್ಕೊಂಡ್ಬಂದು ಇಟ್ಕೊಂಡು ಎಷ್ಟು ಚೆನ್ನಾಗಿ ನೋಡ್ಕೊಳ್ತಾ ಇದ್ದೀವಿ. ನೀನು ಅವ್ರನ್ನ ನಿನ್ನ ಸ್ವಂತ ಅಪ್ಪನ ಥರ ನೋಡ್ಕೊಳ್ತಾ ಇದೀಯ. ಅವಳಿಗೆ ಇಷ್ಟ ಆಗೋ ಹಾಗೆ ನಾವೆಲ್ಲ ಕೆಲಸಗಳನ್ನು ಮಾಡ್ತಾ ಇದ್ದೀವಲ್ಲ, ಟಾರ್ಚರ್ ಯಾಕೆ? ಇಲ್ಲಿ ಯಾರು ಅವಳ ನೆಮ್ಮದಿನ ಕೆಡಿಸಿಲ್ಲ ಅತ್ತೆ, ಅವಳೇ ಹಾಳು ಮಾಡ್ಕೊಂಡಿರೋದು. ಅಭಿ, ನಿನ್ ಕಣ್ಣಲ್ಲಿ ನೀರ? ನಾನು ಶ್ರಾವಣಿನ ಮದುವೆ ಮಾಡ್ಕೊಂಡ್ಲೇ ಬರ್ದಾಗಿತ್ತೆ. ತಪ್ಪು ಮಾಡಿಬಿಟ್ಟೆ, ನನ್ನ ಲೈಫೇ ಹಾಳಾಗ್ತಾ ಇದೆ. ನನ್ನ ಲೈಫ್ ಮಾತ್ರ ಅಲ್ಲ, ಶ್ರಾವಣಿಯಿಂದ ನನ್ನ ತಂಗಿ ಆದ್ಯನ ಲೈಫು ಹಾಳಾಗ್ತಾ ಇದೆ. ಏನು ಹೇಳ್ತಿದ್ಯಾ ಅಭಿ? ಹೌದತ್ತೆ, ಶ್ರಾವಣಿಗೆ ಈ ಮನೆಯವ್ರ ಮೇಲೆಲ್ಲ ಅನುಮಾನ ಪಡೋ ಕಾಯಿಲೆ ಇದೆ ಅಂತ ನಂಗೆ ಗೊತ್ತಿರಲಿಲ್ಲ ಅತ್ತೆ. ಅವಳ ದೊಡ್ಡಪ್ಪ ಹೇಳಿದ ಒಂದೇ ಒಂದು ಮಾತಿಗೆ ಇಡೀ ಮನೆಯವ್ರ ಮೇಲೆಲ್ಲ ಅನುಮಾನ ಪಡ್ತಿದ್ದಾಳೆ. ಅದನ್ನ ನಾನು ಅಪೋಸ್ ಮಾಡಿದ್ದಕ್ಕೆ ಅಲ್ಲಿ ಅಮ್ಮಯ್ಯ ಆದ್ಯನ್ ಸರಿಯಾಗಿ ನೋಡ್ಕೊಂತ ಇಲ್ಲ ಅತ್ತೆ. ಅಲ್ಲ ಅಭಿ, ಶ್ರಾವಣಿಗೆ
ನಮ್ಮನೆಯವ್ರ ಮೇಲೆ ಯಾಕೆ ಅನುಮಾನ? ಕಾವೇರಿ ಅವ್ರೆ, ನಾವು ಮುಂಚೆ ಹೀಗೆ ಅಜ್ಜಿ ಜೊತೆ ಬಂದಿದ್ವಿ, ನೆನಪಿದ್ಯಾ? ಹೌದು ಸರ್, ಆಗ ನಿಮ್ಗೆ ನನ್ನ ಕಂಡ್ರೇನೆ ಆಗ್ತಾ ಇರಲಿಲ್ಲ, ಅದಕ್ಕೆ ಪಾಪ ಅಜ್ಜಿ ನಮ್ಮಿಬ್ಬರನ್ನ ಆಚೆ ಕರ್ಕೊಂಡು ಬಂದು ಒಂದ್ ಮಾಡೋ ಪ್ರಯತ್ನ ಮಾಡ್ತಾ ಇದ್ರು. ಅವರು ಹತ್ರ ಬಂದ್ರೆ ನಾವು ಹತ್ರ ಬರೋದು, ಅವ್ರು ದೂರ ಹೋದ್ರೆ ನಾವು ದೂರ ಹೋಗೋದು, ಹೀಗೆ ಮಾಡ್ತಾ ಇದ್ವಿ. ಆದ್ರೆ ಈಗ ಸಿಚುವೇಶನ್ ಬದಲಾಗಿದೆ, ನಮ್ಮಿಬ್ರಿಗೂ ಲವ್ ಆಗಿದೆ. ಅಂಡ್ ಏನು ಅಂದ್ರೆ, ಸುಮ್ನೆ ಲವ್ ಮಾಡ್ಕೊಂಡಿದ್ರೇನೆ ಸಾಕ, ನಾವಿಬ್ರು ಗಂಡ ಹೆಂಡತಿಯಾಗೂ ಇರ್ಬೇಕಲ್ವಾ? ಅದಕ್ಕೆ ಇಬ್ಬರೇ ಹೀಗೆ ವಾಕ್ ಮಾಡಕ್ ಬರ್ಬೇಕು, ಮೂರ್ ತಿಂಗಳಿಗೋ ಆರ್ ತಿಂಗಳಿಗೋ ಬರೋದಲ್ಲ ಅಂತ ಹೇಳಕ್ ಬಂದೆ. ಸೇಫ್, ನೀವು ಸುಮ್ನೆ ಇರಿ, ನಿಮ್ಗೇನು ಗೊತ್ತಾಗಲ್ಲ, ಬೆಳಗಿನ ಜಾವನ ಎಷ್ಟು ಕೆಲಸ ಇರುತ್ತೆ ಗೊತ್ತಾ, ಅದನ್ನೆಲ್ಲ ಬಿಟ್ಟು ಬರೋದಕ್ಕೆ ಆಗಲ್ಲ. ಏನೋ ನೀವು ತುಂಬಾ ಒತ್ತಾಯ ಮಾಡಿದ್ರಿ ಅಂತ ಬಂದೆ ಅಷ್ಟೆ. ಏನೋ ಒತ್ತಾಯ ಮಾಡದ್ನ ರೀ ಕಾವೇರಿ, ಕೆಲ್ಸ ಏನ್ರಿ ಯಾವಾಗ್ಲೂ ಇದ್ದೇ ಇರತ್ತೆ, ಗಂಡನ ಜೊತೆ ಟೈಮ್ ಸಿಗತ್ತಾ ಹೇಳಿ, ಸಿಕ್ಕಾಗ ಎಂಜಾಯ್ ಮಾಡ್ಬಿಡ್ಬೇಕು. ಸರ್, ಖುಷಿಗೋಸ್ಕರ ನಮ್ ಜವಾಬ್ದಾರಿಗಳನ್ನ ಮರಿಬಾರ್ದು, ಮನೇಲಿ ವೃಂದ ಅವ್ರನ್ನ ಒಬ್ಬರನ್ನ ಬಿಟ್ಟು ಬಂದಿದೀವಿ. ಮನೆ ತುಂಬಾ ಜನ ಇದಾರ್ರಿ, ವೃಂದ ನೋಡ್ಕೋತಾರೆ, ನಾವು ಹೆಲ್ತ್ ಆಗಿರೋದ್ ಕೂಡ ಇಂಪಾರ್ಟೆಂಟ್ ಆಗತ್ತೆ. ಆಗ್ಲೇ ನೀವು ಸ್ಲಿಮ್ ಆಗಿ ಫಿಟ್ ಆಗಿರೋಕ್ ಸಾಧ್ಯ, ಇಲ್ಲ ಅಂತಂದ್ರೆ ಮುಗೀತು, ಹೂ ಓದ್ ಕೊಡಿ, ದಪ್ಪ ಹೋಗ್ತೀರಾ ಅಷ್ಟೇ. ಗಂಡಸು ನೋಡ ಹೇಳಿರೋದು, ಮದ್ವೆ ಆಗೋ ತನಕ ಎಲ್ಲ ಚೆನ್ನಾಗಿರುತ್ತೆ, ಆಮೇಲೆ ದಪ್ಪ ಆಗ್ತಿದ್ಯಾ, ಟುಮ್ಮಿ ಆಗ್ತಿದ್ಯಾ, ಹಾಗೆ ಹೀಗೆ ಅಂತ. ಸುಮ್ಮನೆ ಬನ್ನಿ, ನೀವು ಬನ್ನಿ, ಮೊದ್ಲು ಹೋಗುವಾಗಿ ಕೂತ್ಕೊಡಿ ಅಂದ್ರೆ. ನೋಡಿ, ನಾನು ಡುಮ್ಮಿ ಆಗ್ತೀರಾ ಅಂದಿಲ್ಲ, ನಾನು ಹೆಂಡತಿ ಆಗ್ತೀರಾ ಅಂತ ಕೇಳಿದ್ದೆ. ಸರ್, ಆಗಿನ ಕಾಲದಲ್ಲೆಲ್ಲ ಯಾರು ವ್ಯಾಯಾಮನೇ ಮಾಡ್ತಾ ಇರಲಿಲ್ಲ, ಆಗಿನ ಕಾಲದಲ್ಲೆಲ್ಲ ಯಾಕೆ ಎಷ್ಟು ಸಣ್ಣ ಇದ್ರು ಹೇಳಿ. ಯಾಕೆ ಸರ್, ಆಗಿನ ಕಾಲದಲ್ಲಿ ಎಲ್ಲರೂ ಮೈ ಬಗ್ಸಿ ಕೆಲಸ ಮಾಡ್ಬೇಕಾಗಿತ್ತು, ಪಾತ್ರೆ ತೊಳೆಯೋದು, ಬಟ್ಟೆ ಒಗೆಯೋದು, ರುಬ್ಬೋದು, ಬಾವಿಲಿ ನೀರ್ ಸೇರೋದು, ಹಾಗೆ ಒಂದಾದ್ಮೇಲೊಂದು ಕೆಲಸ ಮಾಡ್ತಾನೆ ಇದ್ದಿದ್ರು. ಗಂಡಸರು ಹೊಲಕ್ಕೆ ಹೋಗಿ ದುಡ್ಕೊಂಡು ಸಂಜೆ ಬರ್ತಿದ್ರು. ನಾನು ಅಷ್ಟೇ ಸರ್, ಕೈಯಿಂದ ಎಲ್ಲ ಕೆಲಸ ಮಾಡೋದು, ಅದಕ್ಕೆ ನನ್ನ ದಪ್ಪ ಆಗಲ್ಲ. ರೀ ಕಾವೇರಿ, ಜಾಗಿಂಗ್ ಮಾಡೋಣ ಅಂತ ಹೇಳಿದ್ರೆ ನೀವೇನ್ರಿ ಇಷ್ಟು ಉದ್ದ ಲೆಕ್ಚರ್ ಕೊಡ್ತಾ ಇದ್ದೀರಾ? ಸ್ಲಿಮ್ ಆಗಿರೋದು ಬೇರೆ, ಫಿಟ್ ಆಗಿರೋದು ಬೇರೆ, ನೀವು ಸ್ಲಿಮ್ ಆಗಿದ್ದೀರಾ ಐ ಅಗ್ರಿ, ಆದ್ರೆ ಮಾರ್ನಿಂಗ್ ವೆದರ್ ಅಲ್ಲಿ ಹೀಗೆ ಜಾಗಿಂಗ್ ಬರೋದ್ರಿಂದ ಮೈಂಡ್ ಫ್ರೆಶ್ ಆಗಿರುತ್ತೆ, ಹಾಗೆ ಮೂಡ್ ಕೂಡ ಸೂಪರ್ ಆಗಿರುತ್ತೆ, ಗೊತ್ತಾ? ಆದ್ರೂ ಬೆಳಗ್ ಬೆಳಗ್ಗೆ ಕಷ್ಟನೇ ಸರ್, ತುಂಬಾ ಕೆಲಸ ಇರುತ್ತೆ. ಟೈಮ್ ಸಿಗಲ್ಲ ಹೆಂಡತಿ, ನಾವು ಮಾಡ್ಕೋಬೇಕು, ನಮ್ಮ ಹೆಲ್ತ್ಗೋಸ್ಕರ ನಾವು ಟೈಮ್ ಮಾಡ್ಕೊಳ್ಳಿಲ್ಲ ಅಂತಂದ್ರೆ ಹೇಗೇಳಿ? ಸೈನ್ಸ್ ಟೀಚರು ಈಗೇನೋ ಫಿಟ್ ಆಗಿ ಸ್ಲಿಮ್ ಆಗಿದ್ದಾರೆ, ಮುಂದೇನು ಹೀಗೆ ಇರ್ತಾರ? ಅಂದ್ರೆ ನಮಗೂ ಮಕ್ಕಳಾಗತ್ತೆ, ಆಗ ನೀವು ದಪ್ಪ ಹೋಗ್ತೀರಾ ಅಂತ ಹೇಳ. ಹಲೋ ಚೇರ್ಮನ್ ಸರ್, ನಾನು ಕೆಲಸ ಕೆಲಸ ಮಾಡಿ ಗಟ್ಮುಟ್ಟಾಗೆ ಇದ್ದೀನಿ, ಹಾಗೆ ನೋಡಕ್ ಹೋದ್ರೆ ಶಾಲೆಯಲ್ಲಿ ಕೂತ್ಕೊಂಡಿದ್ ಕಡೆನೆ ಕೂತ್ಕೊಂಡು ಕೆಲಸ ಮಾಡೋದು ನೀವು, ನಿಮ್ಗೆ ವ್ಯಾಯಾಮ ಬೇಕಾಗಿರೋದು ನೀವೇ ಮಾಡಿ, ನಂಗೆ ಹೇಳ್ಬೇಡಿ. ಹಲೋ, ಜಿಮ್ ಮಾಡ್ತೀನಮ್ಮ ನಾನು. ನಂಗೂ ಗೊತ್ತು, ಸುಮ್ಮನೆ ರೀ ಸರ್. ಏನ್ ಡೌಟಾ? ನೀವು ಈಗಲೂ ಓನ್ನಿ, ಮೂರ್ ನಾಲ್ಕು ಜನ ಹೆಣ್ಮಕ್ಳನ್ನ ಹಾಗೆ ಎತ್ಬಿಡ್ತೀನಿ, ನೋಡ್ತೀರಾ? ಓ, ಆ ಆಸೆ ಬೇರೆ ಇದೆಯಾ? ಮೂರ್ ನಾಲ್ಕು ಜನ ಹೆಣ್ಮ ಯಾಕೆ, ನಿಮ್ಗೆ ಗಂಡ್ಮಕ್ಳಾದ್ರೆ ಆಗಲ್ವಾ, ಹೆಣ್ಮಕ್ಳೇ ಆಗ್ಬೇಕಾ? ಅಯ್ಯೋ ಕಾವೇರಿ ಅವ್ರೆ, ಏನೋ ಮಾತಿಗೆ ಆಗಂದೆ, ನಿಮ್ಗೆ ಡೌಟ್ ಇತ್ತಲ್ಲ ಅದಕ್ಕೆ ಹಾಗೆ ಹೇಳ್ದಪ್ಪ. ಈ ಸಂದೇಹ ಹೋಗ್ಬೇಕು ಅಂದ್ರೆ ನಿಮ್ ಬೆನ್ಮೇಲೆ ನನ್ನ ಕೂರಿಸ್ಕೊಂಡು ಅದು ಪುಷಪ್ ಮಾಡಿ. ಹೆಂಡತಿ, ಇದೆಲ್ಲ ಚೆನ್ನಾಗಿರಲ್ಲ, ಪಬ್ಲಿಕ್ ಅಲ್ಲಿ ಚಾಲೆಂಜ್ ಆಗ್ತಾ ಇದೀರಾ, ಸುಮ್ನೆ ಸೋತು ಸುಣ್ಣಾಗ ಹೋಗ್ತೀರಾ ನೋಡ್ತಾರೆ. ಸೋಲೋದು ನಾನಲ್ಲ ನೀವು. ಓ, ಈ ರೇಂಜಿಗೆ ಚಾಲೆಂಜಾ? ಚಾಲೆಂಜ್ ಅಕ್ಸೆಪ್ಟೆಡ್. ಗೆದ್ರೆ ಏನ್ ಕೊಡ್ತೀರಾ? ನೀವು ಕೇಳಿದ್ ಕೊಡ್ತೀನಿ. ಏನ್ ಕೇಳಿದ್ರು ಕೊಡ್ಬೇಕು, ಇಲ್ಲ ಅಂತ ಹೇಳ್ಬಾರ್ದು. ಇಲ್ಲ, ನೀವು ಕೇಳಿದ್ ಕೊಡ್ತೀನಿ. ಸರಿ, ಹಾಗಾದ್ರೆ ಬನ್ರಿ ಬನ್ರಿ ಬನ್ನಿ. ಹಾಯ್ ಪುನೀತ್, ಗುಡ್ ಮಾರ್ನಿಂಗ್. ರಾಜೀವ್, ಹೇಗಿದ್ದೀರ? ಆರಾಮ? ಬನ್ನಿ. ಈಗ ಒಂದು ಸಣ್ಣ ಅನೌನ್ಸ್ಮೆಂಟ್ ಇದೆ, ಅದನ್ನ ನಮ್ಮ ಕಾವೇರಿಯವರು ನಿಮ್ಗೆಲ್ಲರಿಗೂ ಹೇಳ್ತಾರೆ, ಹೇಳ್ರಿ. ನಾನೇನು ಹೇಳಬೇಕು?